ಗಂಟು ಮೂರು ಗಂಟು. ನೀನಿದನ್ನ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ನಂಗೆ ಇದ್ರಲ್ಲಿ ಅನುಮಾನನೇ ಇಲ್ಲ. ನಿಂಗೆ ಅವನ ಮೇಲೆ ಪ್ರೀತಿ ಇದೆ, ನೀನು ವಿಕ್ರಮಾದಿತ್ಯನ ಪ್ರೀತಿಸ್ತಿದ್ಯಾ? ಸಾಕು ಸುಮ್ಮನೆ ರೀ, ಬಿಟ್ಟರೆ ಏನೇನೋ ಮಾತಾಡ್ತೀಯ, ಪ್ರೀತಿ ಅಂತೆ ಮತ್ತೊಂದಂತೆ, ಹಾಗೆಲ್ಲ ಏನೂ ಇಲ್ಲ, ತಿಳ್ಕೊ. ನೀನು ನನ್ನ ಹತ್ರ ವಾದ ಮಾಡಬೇಡ, ನನಗೆಲ್ಲ ಅರ್ಥ ಆಗ್ತಿದೆ. ವಾದ ಮಾಡ್ತಾ ಇರೋದು ನೀನು ಶಮಿತಾ, ಜಾಸ್ತಿ ತಲೆಹರಟೆ ಮಾತಾಡಬೇಡ, ಹೋಗಿ ಹೋಮ್ವರ್ಕ್ ಮಾಡ್ಕೊ. ಅಕ್ಕ, ನಂಗೆ ಬುದ್ಧಿ ಬಂದಾಗಿಂದ ನೋಡ್ತಾ ಇದ್ದೀನಿ, ಇಷ್ಟು ವರ್ಷದಲ್ಲಿ ನೀನು ಒಂದು ಹುಡುಗನ ಅತಿಯಾಗಿ ಹಚ್ಕೊಂಡಿದ್ಯಾ ಅಂದರೆ ಅದು ವಿಕ್ರಮಾದಿತ್ಯನ. ಅವನನ್ನ ಬಿಟ್ಟರೆ ಬೇರೆ ಇನ್ಯಾವ ಹುಡುಗನ ಬಗ್ಗೆನೂ ನೀನು ಇಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ವಿಕ್ರಮಾದಿತ್ಯ ಸೋತರು ಗೆದ್ದರು ನಿನ್ನ ಅಭಿಮಾನ ಮಾತ್ರ ಕಮ್ಮಿ ಆಗಿಲ್ಲ. ಆವಾಗ ಎಷ್ಟು ಇಷ್ಟಪಡ್ತಿದ್ಯೋ ಇವಾಗೂ ಅಷ್ಟೇ ಇಷ್ಟಪಡ್ತಿದ್ಯಾ? ಆಗಿರುವಾಗ ಅವನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಂದರೆ ನಂಬಕ್ಕಾಗತ್ತಾ? ಏನು, ನಾನು ಹೇಳಿದ ನಿಜ ತಾನೇ? ನನಗೆ ನಿನ್ನ ಪರಿಸ್ಥಿತಿ ಅರ್ಥ ಆಗ್ತಿದೆ ಕಣೆ. ಒಂದು, ನೀನು ಅವನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇಲ್ಲ, ನೀನು ಅವನನ್ನು ಪ್ರೀತಿಸ್ತಾ ಇರೋದು ನಿನಗೆ ಗೊತ್ತಿಲ್ಲ. ಐ ಆಮ್ ಪ್ರಜ್ಞಾ ಫ್ರಮ್ ಚಿಕ್ಕಮಗಳೂರು. ನನಗೆ 24 ವರ್ಷ. ಇವಾಗ 2 ವರ್ಷದಿಂದ ಈವೆಂಟ್ ಮ್ಯಾನೇಜಿಂಗ್ ಕಂಪ್ನಿನ ರನ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಅರೇಂಜ್ ಮಾಡಿದ ಒಂದು ಈವೆಂಟ್ನಲ್ಲಿ ನಾನು ವಿಕ್ರಮಾದಿತ್ಯನ ನೋಡಿದ್ದೆ. ಇಟ್ ವಾಸ್ ಲವ್ ಅಟ್ ಫಸ್ಟ್ ಸೈಟ್. ಅವತ್ತಿಂದ ಇವತ್ತಿನ ತನಕ ಅವರು ನನ್ನ ಮನಸ್ಸಿನಲ್ಲಿ ಹಾಗೆ ಕೂತಿದ್ದಾರೆ. ವಾವ್, 24 ವರ್ಷಕ್ಕೆ ಬಿಸ್ನೆಸ್ ಮಾಡೋದಾ? ಸೂಪರ್. ಯಾ, ಲುಕ್ ಅಟ್ ಹರ್. ಇಂಥವರೆಲ್ಲ ಶೋಗೆ ಬಂದರೆ ಚೆನ್ನಾಗಿರುತ್ತೆ. ನಿಜ ನಿಜ. ಅದಕ್ಕೆ ಇವಳ ಹೆಸರು ಬರ್ದಿಡ್ಲ? ನೆಕ್ಸ್ಟ್ ವಿಡಿಯೋ ಪ್ಲೇ ಮಾಡು. ಹಾಯ್, ಹಲೋ, ನಾನು ರಚಿತಾ. ನಾನು ತುಮಕೂರಿಂದ ಬಂದಿದ್ದೀನಿ. ನಮ್ಮ ಮನೇಲಿ ಮದುವೆ ಮದುವೆ ಅಂತ ತುಂಬ ತಲೆ ತಿಂತಾ ಇದ್ದಾರೆ. ಅದಕ್ಕೆ ಯಾರ್ಯಾರನ್ನೋ ಮದುವೆ ಆಗೋ ಬದಲು ಸೂಪರ್ ಸ್ಟಾರ್ ಅವ್ರನ್ನ ಮದುವೆ ಆಗಬೇಕಂತ ಬಂದಿದ್ದೀನಿ. ನನಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ. ನಾನು ಈ ಶೋನ ಗೆದ್ದೇ ಗೆಲ್ತೀನಿ, ಮಿಸಸ್ ವಿಕ್ರಮಾದಿತ್ಯ ಆಗೇ ಆಗ್ತೀನಿ. ಯಪ್ಪ, ಯಾರು ಇವಳು? ಒಳ್ಳೆ ಸ್ಟೂಪಿಡ್ ಸ್ಟೂಪಿಡ್ ಥರ ಮಾತಾಡ್ತಿದ್ದಾಳೆ. ಯಾ, ಮಿಸಸ್ ವಿಕ್ರಮಾದಿತ್ಯ ಅಂತೆ. ಇಂಥವರೆಲ್ಲ ಬೇಡವೇ ಬೇಡ. ಸೋ ಇರಿಟೇಟಿಂಗ್ ಮ್ಯಾನ್. ಅಪ್ಪ, ಪ್ಲೀಸ್ ನೆಕ್ಸ್ಟ್ ವಿಡಿಯೋ ಹಾಕಿ. ಶಶಿ, ಹೆಸರೇನು? ರಚಿತಾ ಅಲ್ಲ, ನೋಟ್ ಮಾಡ್ಕೊ. ಅದಕ್ಕೆ ಇವಳಾ? ಹ್ಞೂ. ಏನ್ ಲೆಕ್ಕಾಚಾರ ಹಾಕೊಂಡಿದಾರೋ ಏನೋ. ಒಂದು, ನೀನು ಅವನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇಲ್ಲ, ನೀನು ಅವನನ್ನ ಪ್ರೀತಿಸ್ತಾ ಇರೋದು ನಿಮಗೆ ಗೊತ್ತಿಲ್ಲ. ಈ ಶಮ್ಮಿ ಒಬ್ಳು ಬುದ್ಧಿನೇ ಇಲ್ಲ, ಏನೇನೋ ಮಾತಾಡ್ತಾಳೆ. ನಾನು ವಿಕ್ರಮಾದಿತ್ಯ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ ಅಂತೆ ಅಲ್ಲ, ಅವಳು ಏನಂತ ಅನ್ಕೊಂಡಿದ್ದಾಳೆ? ನಿಜ, ನಾನು ನೋಡಿದ ಪಿಕ್ಚರ್ನೇ ಮತ್ತೆ ಮತ್ತೆ ನೋಡ್ತೀನಿ. ಅವ್ರ ಫೋಟೋನ ರೂಮ್ ತುಂಬ ಅಂಟಿಸ್ಕೊಂಡಿದ್ದೀನಿ. ವಾರಕ್ಕೊಂದು ಪತ್ರ ಬರೀತೀನಿ. ಹಾಗಂತ ಅದು ಪ್ರೀತಿನ? ಅವರಿಗಿರೋ ಸಾವಿರಾರು ಅಭಿಮಾನಿಗಳಲ್ಲಿ ನಾನು ಒಬ್ಳು. ನನ್ನ ಥರ ಎಷ್ಟು ಜನ ಪತ್ರ ಬರೆಯಲ್ಲ, ಅವ್ರ ಫೋಟೋಸ್ನ ಇಟ್ಕೊಳ್ಳಲ್ಲ. ಅವ್ರು ಚೆನ್ನಾಗಿರಲಿ, ಯಾವಾಗಲೂ ಖುಷಿಯಾಗಿರಲಿ ಅಂತ ಬೇಡ್ಕೊಂಡ್ರೆ ಅದೇ ಪ್ರೀತಿನ? ಈ ಶಮ್ಮಿ ಒಬ್ಳು ಮಾತಾಡೋದಕ್ಕೆ ಒಂದು ಅರ್ಥ ಬೇಡ್ವ, ಸುಮ್ ಸುಮ್ಮನೆ ಏನೇನೋ ಹೇಳ್ತಾಳೆ.
ತಪ್ಪು ತಪ್ಪು, ನಾನು ಯಾವತ್ತೂ ಈ ಥರ ಗೊಂದಲಕ್ಕೆ ಬೀಳ್ಬಾರ್ದು. ನನ್ನ ಮನಸ್ಸಲ್ಲಿ ಆ ಥರ ಯಾವ ಭಾವನೆನೂ ಇಲ್ಲ. ನಾನೊಬ್ಳು ಸಾಧಾರಣ ಫ್ಯಾನ್ ಅಷ್ಟೆ. ಹೌದು, ಆ ಥರ ಎಲ್ಲ ಏನೂ ಇಲ್ಲ. ಅವ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು, ಅಷ್ಟೇ ಸಾಕು. ವಿಕ್ರಮ್ ಮನ್ಸಲ್ಲಿ ಅಷ್ಟೊಂದು ನೋವಿಟ್ಕೊಂಡು ಈ ಮದ್ವೆಗೆ ಒಪ್ಪಿರೋದೇ ಹೆಚ್ಚು. ಹಾಗಿದ್ಮೇಲೆ ನಾವು ಅವನಿಗೆ ಸರಿಯಾದ ಹುಡುಗಿನ ತಾನೇ ಹುಡುಕ್ಬೇಕು. ಅಕ್ಕ ನೋಡಿದ್ರೆ ಎಂತೆಂತ ಅವ್ರನ್ನ ಸೆಲೆಕ್ಟ್ ಮಾಡ್ತಿದ್ದಾಳೆ, ಅವ್ರು ಯಾರು ಅವನಿಗೆ ಸರಿಯಾದ ಜೋಡಿನೇ ಆಗಲ್ವೇ. ನನಗೂ ಅರ್ಥ ಆಗ್ತಿಲ್ಲ ದೊಡಮ್ಮ. ಕೆಲವೊಂದು ಹುಡುಗಿರು ನಿಜವಾಗ್ಲೂ ಚೆನ್ನಾಗಿದ್ದಾರೆ, ಈ ಮನೆಗೆ ಒಂದು ರೀತಿ ಕಾಣ್ತಿದ್ದಾರೆ. ಅಂತವ್ರನ್ನ ಸೆಲೆಕ್ಟ್ ಮಾಡೋದ್ ಬಿಟ್ಟು ಅದ್ಯಾರನೋ ಅಲ್ಲ, ಯಾವಾಗ್ಲೂ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಬಯಸೋ ದೊಡಮ್ಮ, ಈ ಮದುವೆ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ಸ್ಥಿತಿ ಹೇಗಾಗಿದೆ ಅಂದ್ರೆ, ಇದನ್ನೆಲ್ಲ ನೋಡ್ಕೊಂಡಿರಕ್ಕೂ ಆಗ್ತಿಲ್ಲ, ಕಣ್ಮುಚ್ಕೊಂಡು ಕೂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ನನ್ನ ಸರಿ ಧೈರ್ಯ ತಗೊಂಡು ಹೋಗಿ ಅಕ್ಕನ ಹತ್ರ ಮಾತಾಡಿದ್ರೆ ನಾನೇನೋ ಅವಳನ್ನ ದ್ವೇಷಿಸ್ತಿದ್ದೀನಿ ಅನ್ನೋ ತರ ಮಾತಾಡ್ತಾಳೆ. ಸಂಕಟ ಆಗತ್ತೆ ಕಣೆ. ಸಮಾಧಾನ ಮಾಡ್ಕೊಳ್ಳಿ ದೊಡಮ್ಮ. ಏನ್ ಗೊತ್ತೇನೆ, ಅಕ್ಕ ತಪ್ಪಂತೂ ಮಾಡಲ್ಲ, ಆ ಧೈರ್ಯ ನನಗಿದೆ. ಆದ್ರೆ ಪ್ರತಿ ಸರಿನೂ ಒಳ್ಳೇದೇ ಆಗತ್ತೆ ಅನ್ನೋ ನಂಬಿಕೆ ನನಗ್ ಬರ್ತಿಲ್ಲ, ಅದೇ ಸಮಸ್ಯೆ ಆಗ್ತಿರೋದು. ಮದ್ವೆ ಕಣೆ ಏನ್ ಹುಡುಗಾಟದ ವಿಷಯನ? ಸರಿಯಾದ ಸಂಗಾತಿ ಸಿಗದೆ ಹೋದ್ರೆ ಜೀವನ ಪೂರ್ತಿ ಒದ್ದಾಡ್ಬೇಕು. ಇದೆಲ್ಲ ಅವಳಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತು. ಆದ್ರೂ ಹೀಗೆ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಏನ್ ಬಂತು? ಬನ್ನಿ ಹಾಲ್ಗೆ ಹೋಗೋಣ, ಯಾವ್ಯಾವ ಹುಡುಗಿ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡೋಣ. ಬನ್ನಿ ದೊಡಮ್ಮ ಬನ್ನಿ. ಆಸೆ ಎಲ್ಲರಿಗೂ ಇರುತ್ತೆ, ಆದರೆ ಆ ಆಸೆ ಈಡೇರಿಸೋ ಅವಕಾಶ ನನ್ನಂಥ ಲಕ್ಕಿ ಗರ್ಲ್ಸಿಗೆ ಮಾತ್ರ ಸಿಗುತ್ತೆ. ನನಗೆ ವಿಕ್ರಮಾದಿತ್ಯ ಅವರಂದ್ರೆ ತುಂಬ ಇಷ್ಟ. ಆ ಇಷ್ಟನ ಮದುವೆ ಅನ್ನೋ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗೋ ಚಾನ್ಸ್ ಸಿಕ್ಕಿದೆ. ಸೊ ಐ ಆಮ್ ಹಿಯರ್ ಟು ಮೇಕ್ ಇಟ್ ಕಮ್ ಟ್ರೂ ಟುಡೇ. ಅದಕ್ಕೆ ಈ ಹುಡುಗಿ ಓಕೆ ಅಲ್ವಾ? ಸ್ಮಾರ್ಟ್ ಇದ್ದಾಳೆ. ಹಾ, ಚೆನ್ನಾಗಿ ಮಾತಾಡ್ತಿದ್ದಾಳೆ. ನೋ, ನೆಕ್ಸ್ಟ್. ಎಲ್ರು ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ದೇವರ ಪ್ರಸಾದ ತಗೊಳ್ಳಿ. ವೈಭವ್, ಅವಳು ಡ್ರೆಸ್ ನೋಡು, ಇನ್ನು ಯಾವ ಕಾಲದಲ್ಲಿ ಇದ್ದಾಳು. ಡ್ರೆಸ್ ಬಿಡೆ, ಜಡ್ಜಸ್ಗೆಲ್ಲ ಪ್ರಸಾದ ಕೊಡ್ತಿದ್ದಾಳೆ ನೋಡು, ಒಳ್ಳೆ ಬಫೂನ್ ತರ ಇದ್ದಾಳಲ್ಲ. ಅದಕ್ಕೆ ಇದ್ಯಾವುದೋ ಹಳ್ಳಿ ಹುಡುಗಿ ಅನ್ಸುತ್ತೆ, ನಮಗೆ ಇವರೆಲ್ಲ ಸೆಟ್ ಆಗಲ್ಲ. ನೆಕ್ಸ್ಟ್ ವಿಡಿಯೋ ಹಾಕ್ಲಾ? ಸೆಲೆಕ್ಟ್ ಹರ್, ಅವಳ ಹೆಸರನ್ನ ನೋಟ್ ಮಾಡಿಟ್ಕೋ. ನಾವ್ ಎಷ್ಟು ಜನ ಸೆಲೆಕ್ಟ್ ಮಾಡಿದ್ವಿ? ನಾವೆಲ್ ಮಾಡಿದ್ವಿ, ಎಲ್ಲ ನೀವೇ ತಾನೆ ಮಾಡಿದ್ವಿ. ಶಶಿಕಾಂತ್. ಅದಕ್ಕೆ ಒಟ್ಟು 1, 2, 3, 4, 8 ಜನ ಮಾಡಿದ್ವಿ. ಅದಕ್ಕೆ ಇನ್ನೆರಡು ಉಳಿದಿದೆ, ಈಗ ನೆಕ್ಸ್ಟ್ ವಿಡಿಯೋ ಪ್ಲೇ ಮಾಡ್ಲಾ? ಇನ್ನೇನಾಗುತ್ತೆ, ವಿಕ್ರಮಾದಿತ್ಯ ನಮ್ಮಿಬ್ಬರಿಗೂ ಭಾವ ಆಗ್ತಾನೆ. ಏನು ಏ ಸುಮ್ಮನೆ ಮಲ್ಕೊಳೆ, ಮಧ್ಯರಾತ್ರಿ ಎದ್ದು ವಿಕ್ರಮಾದಿತ್ಯ ಅಂತೆ. ಶಮಿ, ಏ ಶಮಿ, ಪಾವನಿ ಅವರಿಗೆ ಸರಿ ಹೋಗಲ್ಲ ಕಣೆ. ನಿಂಗೆ ಗೊತ್ತಲ್ವಾ, ಅವಳಿಗೆ ಮೊದಲೇ ಕೋಪ ಜಾಸ್ತಿ, ನಯನಾಜಕ್ಕೂ ಸ್ವಲ್ಪ ಕಮ್ಮಿನೇ. ಅದರಿಂದ ವಿಕ್ರಮಾದಿತ್ಯ ಅವರಿಗೇನಾದರೂ ಬೇಜಾರಾದರೆ?
ಏನೇ ನಿನ್ನ ಗೋಳು? ಭಾವನೆ ಸರಿ ಹೋಗಲ್ಲ ಅಂತ ನಿಂಗೆ ಅಷ್ಟೊಂದು ಕನ್ಸನ್ನಿದ್ರೆ ನೀನೇ ಹೋಗೋ, ನನ್ನ ಮದುವೆ ಆಗು, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಕಣೆ, ನಾನು ಸಾಕು ಅಕ್ಕ, ಸುಮ್ಮನೆ ಮಲ್ಕೊಳೆ, ನಂಗೆ ನಿದ್ದೆ ಅಳಿಯುತ್ತಿದೆ. ಕಾಫಿ ಕುಡಿದ್ಯಾ? ಹ್ಮ್. ತಿಂಡಿ ಆಯ್ತಾ? ತಿಂತೇನೆ. ಅಕ್ಕ ನೆನ್ನೆ ಆಡಿಷನ್ ವಿಡಿಯೋ ನೋಡಿ ಕೆಲವು ಹುಡುಗಿರನ್ನ ಸೆಲೆಕ್ಟ್ ಮಾಡಿದಾಳೆ. ಹ್ಮ್ ಗೊತ್ತು. ನೀನ್ ಯಾವಾಗ ನೋಡ್ತೀಯ ಅವ್ರನ್ನ? ನಾನ ಯಾಕೆ? ಯಾಕೆ ಅಂದ್ರೆ ಇದೆಲ್ಲ ನಡೀತಿರೋದೇ ನಿನ್ಗೋಸ್ಕರ ಅಲ್ವೇನೋ. ನೀನೇ ನೋಡ್ದೆ ಇದ್ರೆ ಹೇಗೆ? ಅಕ್ಕ ಸೆಲೆಕ್ಟ್ ಮಾಡಿದಾಳೆ ಅಂದಮೇಲೆ ಎಲ್ಲ ಸರಿಗೆ ಇರುತ್ತೆ. ನಾನು ಮತ್ತೆ ನೋಡೋ ಅವಶ್ಯಕತೆ ಇಲ್ಲ. ವಿಕ್ರಮ್, ಇದು ಯಾವುದೋ ಸಿನಿಮಾ ಶೂಟಿಂಗೋ ಅಥವಾ ಬೇರೆ ಯಾವುದಾದ್ರು ಶೂಟಿಂಗ್ ಆಗಿದ್ದಿದ್ರೆ ಅಕ್ಕ ನೋಡಿದಾಳೆ ಸರಿ ಇರುತ್ತೆ ಅಂತ ಸುಮ್ಮನಿರ್ಬೋದಾಗಿತ್ತು. ಆದರೆ ಇದು ನಿನ್ನ ಮದುವೆ ಕಣೋ, ನಿನ್ನ ಪರ್ಸ್ನಲ್ ವಿಷಯ. ನೀನೊಂದ್ಸತಿ ಹುಡುಗಿನ ನೋಡಿದ್ರೆ ಒಳ್ಳೇದಲ್ವಾ? ಎಂಥ ಪರ್ಸ್ನಲ್ಲೇ ಇರಲಿ, ನನ್ನ ಇಷ್ಟ ಕಷ್ಟ ಅಕ್ಕನಿಗೆ ಚೆನ್ನಾಗಿ ಗೊತ್ತಿದೆ. ಅವಳು ಎಲ್ಲಾನು ಸರಿಗೆ ನೋಡ್ಕೊತಾಳೆ. ಹಾಗನ್ಬೇಡ್ವೋ, ಇದು ನಿನ್ನ ಭವಿಷ್ಯ, ನಿನ್ನ ಜವಾಬ್ದಾರಿ ಅಲ್ವಾ? ಇದು ನಿನ್ನೊಬ್ರು ಕೈ ಕೊಟ್ಟು ಸುಮ್ಮನಿರೋದು ಎಷ್ಟು ಸರಿ ಹೇಳು. ಏನಕ್ಕ ಹೀಗೆ ಕೇಳ್ತಿದ್ಯ? ನಿನ್ನ ದೊಡ್ಡಕ್ಕನ್ನ ಇವತ್ತು ನಿನ್ನೆಯಿಂದ ನೋಡ್ತಾ ಇದ್ದೆ. ಅವಳು ಇಷ್ಟು ವರ್ಷ ನಮಗೆ ಮಾಡಿರೋ ತ್ಯಾಗ, ಪಟ್ಟಿರೋ ಕಷ್ಟ ನನಗೆ ನೆನಪಿದೆ. ಅವಳು ನನಗೆ ಅವತ್ತಿಂದ ಇವತ್ತವರೆಗೂ ಹಾಕಿರೋ ದಾರಿಲೇ ನಡೀತಾ ಇದೆ. ಎಲ್ಲೂ ಏನು ತಪ್ಪಾಗಿಲ್ಲ. ನನ್ನಲ್ಲಿ ಇದು ಸರಿಗಿರುತ್ತೆ, ನಾನು ಸ್ಪೆಷಲಾಗಿ ಚೆಕ್ ಮಾಡೋ ಅಗತ್ಯ ಇಲ್ಲ. ಅದೇನೋ ಮದುವೆ ಅಂದಿಲ್ಲ, ನಾನು ಅಷ್ಟು ದೂರ ಹೋಗಲ್ಲ. ಏನು ಎತ್ತ ಅಂತ ಕೇಳಬೇಡ, ಅದು ನನಗೂ ಗೊತ್ತಿಲ್ಲ. ಆದರೆ ಅಕ್ಕ ಎಲ್ಲ ನೋಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ. ಈ ಮದುವೆ ನಡೆಯಲ್ಲ. ನೋಡು ವಿಕ್ರಮ್, ಅವಳಷ್ಟು ನಾನು ನಿನ್ನನ್ನು ನೋಡ್ಕೊಂಡಿಲ್ಲ, ನಿನಗೋಸ್ಕರ ನಾನು ಅವಳಷ್ಟು ತ್ಯಾಗನೂ ಮಾಡಿಲ್ಲ. ಆದರೆ ನಾನು ನಿನಗೆ ಅಕ್ಕನೇ ಕಣು. ನೀನು ಖುಷಿ ಖುಷಿಯಾಗಿರಬೇಕು, ಮತ್ತೆ ಮೊದಲಿನ ಥರ ಓಡಾಡ್ಕೊಂಡಿರಬೇಕು, ಅದೇ ನನ್ನ ಆಸೆ. ಖುಷಿನಾ? ಹಾಗಂದ್ರೆ ಏನು ಅಂತ ನಾನು ಕೇಳಬೇಕು. ನನ್ನ ಖುಷಿ ದಿನಗಳೆಲ್ಲ ಮುಗಿದು, ಖುಷಿಯಾಗಿರೋ ಥರ ನಾಟಕ ಮಾಡೋಣ ಅಂದರೆ ಅದು ಕಷ್ಟ ಆಗ್ತದೆ. ತಟ್ಟೆಲಿರೋ ಅನ್ನನ ಕಾಯಿಸಿದ್ರೆ ಮುಂದೊಂದು ದಿನ ನಮ್ಮನ್ನು ಕಾಯಿಸುತ್ತಂತೆ. ಬೇವೆ ತಿಂದು ಮುಗಿಸು. ನೋಡು, ನಿನ್ನ ಪಕ್ಕದಲ್ಲಿ ಕುತ್ಕೊಂಡು ಏನಾಗಿದೆ, ಯಾಕಿಂಗಿದೆಯಾ ಅಂತ ಕೇಳೋ ಅಷ್ಟು ನನಗೆ ಟೈಮ್ ಇಲ್ಲ. ನೀನೇನು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರೀ ಇದೇ ರಾಗ ಇದೇ ಹಾಡು ಕೇಳಿ ಕೇಳಿ ನನಗೂ ಬೋರ್ ಆಗಿದೆ. ಅಯ್ಯೋ ಸಾಕು ಬಿಡು, ಎಷ್ಟೊಂದು ಯೋಚನೆ ಮಾಡ್ತೀಯಾ? ಸ್ವಲ್ಪ ನಗ್ನಾಗ್ತಾ ಇರೋ, ಏನೋ ಪ್ರಪಂಚನ ಮುಳುಗೋಗಿರೋ ಥರ ಆಡ್ತಾಳೆ. ನಾನು ಸಂಜೆ ಬರೋ ಅಷ್ಟರೊಳಗೆ ನೀನು ಸರಿ ಹೋಗಿರ್ಬೇಕು. ಅವನ ಬಗ್ಗೆ ಯೋಚನೆ ಮಾಡಿದ ಸಾಕು, ತಿಂಡಿ ತಿಂದು ಕೆಲಸ ನೋಡ್ಕೋ. ನಾನು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ, ನೀನು ಸುಮ್ಮನೆ ಏನೇನು ಹೇಳ್ಬೇಡ. ಆಯ್ತಾಯ್ತು, ನನಗೆಲ್ಲ ಗೊತ್ತು. ಬಾಯ್. ನಾನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಲಿ? ನನಗೇನು ಬೇರೆ ಕೆಲಸ ಇಲ್ವಾ? ಏನು ಸೂಪರ್ ಆಗಿದೆ ಈ ಫ್ಲ್ಯಾಟು, ಇಂಥದ್ದೊಂದು ಮನೆ ತಗೊಂಡ್ಬಿಟ್ರೆ ಜೀವನದಲ್ಲಿ ನೆಮ್ಮದಿಯಾಗಿ ಸೆಟ್ಲ್ ಆಗ್ಬಿಡ್ಬೋದು. ಏನಾಯ್ತಮ್ಮ, ಯಾವ ಮನೆ ಬಗ್ಗೆ ಹೇಳ್ತಾ ಇದೆಯಾ? ಅಯ್ಯೋ ಇಲ್ಲಿ ನೋಡೆ ಶ್ರಾವಣಿ, 25 ಲಕ್ಷಕ್ಕೆ ಡಬಲ್ ಬೆಡ್ರೂಮ್ ಫ್ಲ್ಯಾಟು, ಎಷ್ಟು ಚೆನ್ನಾಗಿದೆ ಗೊತ್ತಾ?
ಇಷ್ಟು ದೂದ ಹಾಲಂತೆ, ಮಾರ್ಬಲ್ ಹಾಕಿರೋ ಅಡುಗೆ ಮನೆ, ಅಟ್ಯಾಚ್ ಬಾತ್ರೂಮ್ ಅಂತೆ, ಇಂಥ ಮನೆ ಸಿಕ್ಬಿಟ್ರೆ ಇಷ್ಟು ಚೆನ್ನಾಗಿರುತ್ತೆ. ಏನಮ್ಮ ನೀನು, ನಾವಿರೋ ಸ್ಥಿತಿಲಿ 25,000 ಹೊಂದ್ಸೋದೇ ಕಷ್ಟ, ಅಂಥದ್ರಲ್ಲಿ 25 ಲಕ್ಷದ ಮಾತೆಲ್ಲ ಬೇಕಾ? ನಮ್ಗೆ ಈ ಮನೇಲಿ ಏನು ಕಮ್ಮಿ ಆಗಿದೆ? ಆಹಾಹಾಹಾ, ಅಪ್ಪನ ಮಗಳು ಅಂದರೆ ಅಪ್ಪನ ಮಗಳೇ ಕಣೆ ನೀನು. ಇಬ್ರು ವೈರಾಗ್ಯ ಬಂದು ಮಠ ಸೇರೋ ಹಾಗೆ ಆಡ್ತೀರ. ಹಾಗಲ್ಲ ಅಮ್ಮ, ಹಾಸಿಗೆ ಇದ್ದಷ್ಟು ಕಾಲು ಸಚ್ಚಿದ್ರೆ ಒಳ್ಳೇದಲ್ವಾ? ಹಾಸಿಗೆ ಚಿಕ್ಕದಿದೆ ಅಂತ ಜೀವನ ಪೂರ್ತಿ ಕಾಲು ಮಾಡಿಸ್ಕೊಂಡು ಮಲ್ಗೋಕ್ಕಾಗತ್ತಾ? ಕೇಳಿಸ್ಕೊಳೆ ಕೇಳಿಸ್ಕೊ, ನಾಳೆ ದಿನ ಮದುವೆ ಗಿದ್ವೆ ಆಗಿ ಮನೆ ನಡೆಸ್ಬೇಕಾಗಿರೋ ಹುಡುಗಿ ನೀನು. ಹೀಗೆ ವೈರಾಗ್ಯ ಬಂದವ್ರ ಥರ ಆಡಿದ್ರೆ ಬದುಕೋಕ್ಕಾಗಲ್ವೇ? ಹೆಣ್ಮಕ್ಳಿಗೆ ಅದು ಬೇಕು ಇದು ಬೇಕು ಅಂತ ಆಸೆ ಇರಬೇಕು. ಆಗ್ಲೇ ನಾಲ್ಕು ಜನರ ಥರ ಬದುಕೋಕ್ಕಾಗೋದು, ಇಲ್ಲ ಅಂದರೆ ನನ್ನಂಗೆ ಇಂಥದ್ದೇ ಯಾವುದೋ ಒಂದು ಕೊಂಪೆಯಲ್ಲಿ ಬಿದ್ದಿರಬೇಕಾಗತ್ತೆ. ಛೇ, ಇಲ್ಲಿ ಯಾರಿಗೂ ಯಾವ ಯೋಚನೆನೂ ಇಲ್ಲ. ಹೆಣ್ಣು ಮಕ್ಕಳಿರೋ ಮನೆ ಇದು, ಶಾಸ್ತ್ರ ಸಂಪ್ರದಾಯ ಅಂತ 1,000 ಇರುತ್ತೆ. ಈ ಕೊಂಪೆಲಿ ಹೇಗೆ ಮಾಡಲಿ ಅದನ್ನೆಲ್ಲ? ಅದಕ್ಕಾದ್ರೂ ಒಂದೊಳ್ಳೆ ಮನೆ ಬೇಡವಾ? ಎಲ್ಲ ಹೇಳ್ ಬಂದ್ಯಾ? ಅಕ್ಕ ನಿನಗೆ ಒಳ್ಳೆ ಹುಡುಗಿನ ಆರಿಸಿಲ್ಲ. ನಾವ್ ಯಾರನ್ನ ರಿಜೆಕ್ಟ್ ಮಾಡಿದ್ವೋ ಅಂಥವ್ರನ್ನೇ ಆಯ್ಕೆ ಮಾಡಿದಾಳೆ ಅಂತ ಹೋಗವನ್ ತಲೆ ತಿನ್ಬಿಟ್ಟು ಬಂದ್ಯಾ? ಅಕ್ಕ, ವಿವರಣೆ ಕೊಡೋ ಅಗತ್ಯ ಇಲ್ಲ, ನನಗೆಲ್ಲ ಅರ್ಥ ಆಗತ್ತೆ. ಇದೇನು ಹೊಸ್ತಲ್ವಲ್ಲ? ನೀನು ಮಾಧವಿ ಹತ್ರ ಮಾತಾಡ್ತಾ ಇದೀಯ ಮೇಘ್ನ. ತಪ್ಪು ನಿರ್ಧಾರ, ತಪ್ಪು ಕೆಲಸ, ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಇದ್ಯಾವುದು ನನ್ನ ಕಡೆಯಿಂದ ನಡೆಯಲ್ಲ. ನಾನೇನೇ ಮಾಡಿದ್ರೂ ಕರೆಕ್ಟಾಗೇ ಇರುತ್ತೆ. ನಿನ್ನ ವಿಷಯದಲ್ಲೂ ನಾನು ಸರಿಯಾಗೇ ಯೋಚನೆ ಮಾಡಿದ್ದೀನಿ. ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಮೇಘ್ನ? ಎಷ್ಟು ಸಲ ಹೇಳಿ ನಿಂಗೆ? ವಿಕ್ರಮ್ ನನ್ನ ತಮ್ಮ, ನನ್ನ ಸರ್ವಸ್ವನೂ ಅವನೇ. ಅವನಿಗೆ ನೋವಾಗತ್ತೆ ಅಂತ ನೀನೇ ಇಷ್ಟು ಯೋಚನೆ ಮಾಡ್ತಿರೋವಾಗ ನಾನು ಇನ್ನೆಷ್ಟು ಯೋಚನೆ ಮಾಡಿರಲ್ಲ ಹೇಳು. ಅದೆಲ್ಲ ಗೊತ್ತು ಅಕ್ಕ, ಆದರೆ ಇದು ಸಾಕು. ಮದುವೆ ಬಗ್ಗೆ ಬೇರೆ ಯಾರು ಮಾತಾಡೋ ಅಗತ್ಯ ಇಲ್ಲ. ಮೇಘ್ನಾ, ನೀನ್ ಯಾವತ್ ಬದ್ಲಾಗ್ತೀಯ? ಇದೆಲ್ಲ ಯಾವತ್ ನಿಲ್ಲಿಸ್ತೀಯ? ನಾನ್ ಬದ್ಲಾಗಿ ಏನಾಗ್ಬೇಕು ಅಕ್ಕ? ವಿಕ್ರಮ್ ಜೀವನ ಬದ್ಲಾದ್ರೆ ಸಾಕು. ನೀನು ಬುದ್ಧಿವಂತೆ, ವಿಕ್ರಮ್ ನಿನ್ ಮಾತು ಕೇಳ್ತಾನೆ. ಹೇಗಾದ್ರೂ ಮಾಡಿ ಅವನು ನಾ ಮೊದ್ಲಿನ ಹಾಗೆ ಮಾಡಿಬಿಡು. ಅವನು ಖುಷಿ ಖುಷಿಯಾಗಿರ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಏನ್ ಸರ್ ಇದು, ಎಲ್ಲ ಡಮ್ಮಿ ಪೀಸ್ಗಳನ್ನೇ ಓಕೆ ಮಾಡಿದ್ದಾರೆ. ನಾವು ಯಾವ ಹುಡುಗಿರು ಕೆಲ್ಸಕ್ಕೆ ಬರಲ್ಲ ಅನ್ಕೊಂಡಿದ್ವೋ ಈ ವಿಕ್ರಮ್ ಆದಿತ್ಯ ಆ ಹುಡುಗಿರನ್ನೇ ಓಕೆ ಮಾಡಿದ್ದಾರೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಈ ಹುಡುಗಿರೆಲ್ಲ ಇಟ್ಕೊಂಡು ನಾನು ಏನ್ ಶೋ ಮಾಡ್ಲಿ? ನನ್ಗೆ ಯಾಕೋ ಡೌಟು ಸರ್, ಈ ವಿಕ್ರಮ್ ಆದಿತ್ಯನ ಸಿನಿಮಾ ತರನೇ ಈ ಶೋನು ಫ್ಲಾಪೇ ಅನ್ಸುತ್ತೆ. ರೀ ಮುಚ್ಚಿರಿ ಬಾಯಿ, ಈ ಶೋ ನಂಬಿಕೊಂಡು ಕೋಟಿಗಟ್ಟಲೆ ಹಾಕಿದ್ದೀನಿ, ಇದೇನಾದರೂ ಫ್ಲಾಪ್ ಆದರೆ ಅಷ್ಟೇ ಮನೆ ಮಠ ಕಳ್ಕೋಬೇಕಾಗತ್ತೆ. ಸಾರಿ ಸರ್. ಇಷ್ಟು ದಿನ ಎಲ್ಲ ಆ ವಿಕ್ರಮಾದಿತ್ಯ ಹೇಳ್ದಾಗೇನೇ ನಡೀತು. ಶೋ ಶುರುವಾಗಲಿ ಆಗಿರೋದು ಅವನು ಸೆಲೆಕ್ಟ್ ಮಾಡಿರೋ ಹುಡುಗಿರನ್ನೇ ಇಟ್ಕೊಂಡು ಹೇಗೆ ಗೇಮ್ ಚೇಂಜ್ ಮಾಡ್ತೀನಿ ನೋಡ್ತಾ ಇರಿ. ರೆಡ್ ಎನ್ವೆಲಪ್, ಅದೇ ಹುಡುಗಿನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ. ಕನಿಷ್ಠ ಪಕ್ಷ ವಾರಕ್ಕೆ ಒಂದು ಪತ್ರನಾದರೂ ಇದ್ದೇ ಇರುತ್ತೆ. ಇರಿ, ಇದರಲ್ಲಿ ಏನಿದೆ ಅಂತ ನಾನೇ ನೋಡ್ತೀನಿ. ವಿಕ್ರಮ್ ಇವಾಗಿರೋ ಮೂಡಲ್ಲಿ ಇದನ್ನು ಓದೋದು ಡೌಟೆ. ಡಿಯರ್ ಸೂಪರ್ ಸ್ಟಾರ್, ಚೆನ್ನಾಗಿದ್ದೀರಾ?
ಇಂತಿ ನಿಮ್ಮ ಅಭಿಮಾನಿ. ಹುಡುಗಿ ಮೆಚ್ಯೂರ್ಡ್ ಇದ್ದಾಳೆ. ಬೇರೆ ಫ್ಯಾನ್ಸ್ ತರ ಸಿಲ್ಲಿ ಸಿಲ್ಲಿಯಾಗಿ ಏನೇನೋ ಬರ್ದಿಲ್ಲ. ವಿಕ್ರಮ್ಗೆ ಸಾವಿರಾರು ಜನ ಫ್ಯಾನ್ಸ್ ಇದ್ದಾರೆ, ಆದ್ರೆ ಯಾರು ಇವಳಷ್ಟು ಇಷ್ಟನೂ ಪಡಲ್ಲ, ಕಾಳಜಿನೂ ಮಾಡಲ್ಲ. ಏನ್ ಗೊತ್ತಾ ದೊಡಮ್ಮ, ವಿಕ್ರಮ್ಗೆ ಇಂಥ ಹುಡುಗಿ ಸಿಗ್ಬೇಕು, ಆಗ ಅವ್ರು ಖುಷಿಯಾಗಿರ್ತಾರೆ. ಸಿಗ್ತಾಳೆ ಕಣೆ, ನನ್ನ ತಮ್ಮಂಗೆ ಇಂಥ ಒಳ್ಳೆ ಹುಡುಗಿನೇ ಸಿಗ್ತಾಳೆ. ಅವಳು ನನ್ನ ಹಳೆ ತಮ್ಮನ್ನ ವಾಪಸ್ ತರ್ತಾಳೆ. ಅವನು ಕಳ್ಕೊಂಡಿರೋ ನಗುನ ಅವಳು ವಾಪಸ್ ಕೊಡ್ತಾಳೆ. ಒಟ್ಟಿನಲ್ಲಿ ಆ ಹುಡುಗಿಯಿಂದ ನಮ್ಮ ವಿಕ್ರಮ್ ಖುಷಿಯಾಗಿರ್ತಾನೆ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಕಣೆ. ನನಗೆ ನಂಬಿಕೆ ಇದೆ, ಇವತ್ತಲ್ಲ ನಾಳೆ ಈ ಮನೆ ಬದಲಾಗತ್ತೆ, ಅವಳಿಂದ ಎಲ್ಲಾನು ಸರಿ ಹೋಗುತ್ತೆ.